ಪ್ರಪಂಚದಲ್ಲಿ ಪ್ರತಿಯೊಂದು ಕಡೆ ಮಹಿಳೆಯರು ಸುಂದರವಾಗಿ ಕಾಣಲು ಅಲಂಕಾರ ಮಾಡಿಕೊಳ್ತಾರೆ. ಅಲಂಕಾರ ಮಾಡಿಕೊಳ್ಳದ ಮಹಿಳೆಯರೇ ಇಲ್ಲ ಅಂತಂದ್ರೆ ತಪ್ಪಿಲ್ಲ. ಅಲಂಕಾರ ಹಾಗೂ ಒಡವೆಗಳಿಗೆ ಸಾಕಷ್ಟು ಹಣವನ್ನ ಕೂಡ ಖರ್ಚು ಮಾಡಲು ಹಿಂಜರಿಯೋದಿಲ್ಲ ಈ ಮಹಿಳೆಯರು. ಆದ್ರೆ ನಮ್ಮ ಭಾರತೀಯ ಮಹಿಳೆಯರು ಅಲಂಕಾರಕ್ಕಾಗಿ ಧರಿಸುವ ಆಭರಣಗಳ ಹಿಂದೆ ಇರುವ ವೈಜ್ಞಾನಿಕ ಕಾರಣಗಳು ಏನಿರಬಹುದು ಅಂತ ನಿಮ್ಗೆ ಗೊತ್ತಾ? ಸಾಕಷ್ಟು ವೈವಿಧ್ಯಮಯವಾದ, ವೈಜ್ಞಾನಿಕವಾದ, ಸಾಂಪ್ರದಾಯಿಕವಾದ ಕಾರಣಗಳು ಇವೆ. ಅವು ಏನು ಎನ್ನುವುದನ್ನು ಈಗ ನೋಡೋಣ. ಬಂಗಾರ ಉರಿಯೂತವನ್ನ ಇದು ದೇಹದಲ್ಲಿ ಕಡಿಮೆಗೊಳಿಸುವ ಹಾಗೂ ಯವನವನ್ನ ಕಾಪಾಡುವ ಗುಣವನ್ನ ಬಂಗಾರ ಹೊಂದಿರುತ್ತದೆ. ಮೊಡವೆಗಳಿಂದ ಉಂಟಾಗುವ ಉರಿಯೂತ ಮತ್ತು ಚರ್ಮ ಕೆಂಪಾಗುವುದನ್ನ ಬಂಗಾರ ಧರಿಸೋದ್ರಿಂದ ತಡೆಯಲಾಗುತ್ತದೆ. ಇನ್ನು ಬೆಳ್ಳಿ. ಬೆಳ್ಳಿಯನ್ನು ಧರಿಸೋದ್ರಿಂದ ಒಬ್ಬ ಸೈನಿಕನನ್ನ ನಮ್ಮೊಂದಿಗೆ ಇಟ್ಟುಕೊಂಡಂತಾಗುತ್ತದೆ. ನಿಜ, ಬೆನ್ನಿಗೆ ಸಂಬಂಧಿಸಿದಂತಹ ಅನೇಕ ಸಮಸ್ಯೆಗಳಿಗೆ ಹಾಗೂ ಮೊಣಕಾಲು ನೋವನ್ನು ಗುಣಪಡಿಸುವ ಶಕ್ತಿ ಬೆಳ್ಳಿ ಲೋಹಕ್ಕಿದೆ. ಮೂಳೆಗಳನ್ನ ಗಟ್ಟಿಗೊಳಿಸುವಲ್ಲಿ ಬೆಳ್ಳಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ಕಾಲೊಂದಿಗೆ ಅಂದ್ರೆ ಕಾಲು ಚೈನ್, ಕಾಲು ಗೆಜ್ಜೆ ಅಂತ ಕರಿತೀವಿ. ಮನುಷ್ಯನ ದೇಹದಲ್ಲಿ ವಿದ್ಯುತ್ ಉತ್ಪತ್ತಿಯಾಗಿ ಇದನ್ನು ತಡೆಯಲು ಹಾಗೂ ಧನಾತ್ಮಕ ಶಕ್ತಿಯನ್ನು ಹರಿಯುವಂತೆ ಮಾಡಲು ಕಾಲಂದಿಗೆಯನ್ನ ಅಂದ್ರೆ ಕಾಲ ಗೆಜ್ಜೆಯನ್ನ ಧರಿಸುತ್ತಾರೆ. ಕಾಲಿನ ಅಂದವು ಹೆಚ್ಚಾಗಿ ಕಾಣುತ್ತದೆ. ಅದರ ಜೊತೆಗೆ ದೇಹದಲ್ಲಿ ಸಾಕಷ್ಟು ಉತ್ತೇಜನ ಲವಲವಿಕೆ ಎದ್ದು ಕಂಡು ಬರುತ್ತದೆ. ಇನ್ನು ಕಾಲುಂಗ್ರ. ಕಾಲುಂಗ್ರ ಧರಿಸೋದ್ರಿಂದ ಅನೇಕ ರೋಗಗಳು ಮಹಿಳೆಯರಿಗೆ ನಿಯಂತ್ರಣದಲ್ಲಿರುತ್ತವೆ ಎಂದು ಹೇಳಲಾಗುತ್ತದೆ. ಮಹಿಳೆಯರ ಋತುಕ್ರಿಯೆ ನಿಯಮಿತವಾಗಿರುವಂತೆ ಮಾಡುತ್ತದೆ ಈ ಕಾಲುಂಗ್ರ. ಹಾಗೂ ಈ ಸಮಯದಲ್ಲಿ ಬರುವ ಹೊಟ್ಟೆ ನೋವನ್ನ ಕೂಡ ಇದು ಸಾಕಷ್ಟು ಮಟ್ಟಿಗೆ ನಿಯಂತ್ರಿಸುತ್ತದೆ. ಇನ್ನು ಹಣೆಯ ಟೀಕಾ. ಇದು ದೇಹದ ತಾಪಮಾನವನ್ನ ನಿಯಂತ್ರಿಸುತ್ತದೆ. ಟೀಕಾ ನೇತಾಡುವ ಬೈತಲಲ್ಲಿ ಆಜ್ಞಾ ಚಕ್ರವಿರೋದ್ರಿಂದ ಇದು ಗಂಡು ಮತ್ತು ಹೆಣ್ಣಿನ ಆಧ್ಯಾತ್ಮಿಕ ಶಕ್ತಿ, ಭಾವನಾತ್ಮಕ ಮತ್ತು ಶಾರೀರಿಕ ಸಮಾಗಮವನ್ನ ಸೂಚಿಸುತ್ತದೆ ಎಂದು ಹೇಳುತ್ತಾರೆ ಹಿರಿಯರು. ಮೂಗುತಿ. ಮೂಗುತಿ ಮೂಗಿನ ಎಡಭಾಗದ ಹೊಳ್ಳೆಯನ್ನ ತೂತು ಮಾಡಿ ಮೂಗುತಿಯನ್ನ ಧರಿಸುತ್ತಾರೆ ಹೆಂಗಳೆಯರು. ಇಲ್ಲಿರುವ ನರಗಳು ನೇರವಾಗಿ ಗರ್ಭಕೋಶವನ್ನ ಸ್ಪಂದಿಸಿರುತ್ತವೆ. ಋತುಕ್ರಿಯೆಯ ಸಮಯದಲ್ಲಾಗುವ ಸೆಳೆತವನ್ನ ಕಡಿಮೆಗೊಳಿಸುತ್ತದೆ ಈ ಮೂಗುತಿ. ಹಾಗೆಯೇ ಕಿವಿಗೆ ಹಾಕುವ ಒಲೆಗಳು. ಕಿವಿಯಲ್ಲಿ ಹಲವಾರು ಒತ್ತಡದ ಬಿಂದುಗಳಿದ್ದು ಕಿವಿಯ ನರಗಳು ನೇರವಾಗಿ ಕಣ್ಣುಗಳನ್ನ ಸಂಪರ್ಕಿಸಿ ಇರುವುದರಿಂದ ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳುತ್ತದೆ ಈ ಓಲೆಗಳಿಂದ. ಇನ್ನು ಸಿಂಧೂರ. ಸಿಂಧೂರದಲ್ಲಿರುವ ಪಾದರಸವು ಮಹಿಳೆಯರ ಮಸ್ತಿಷ್ಕದ ನರಗಳ ಒತ್ತಡವನ್ನ ನಿಯಂತ್ರಿಸುತ್ತದೆ. ಇನ್ನು ಹಣೆಗೆ ಹಚ್ಚಿಕೊಳ್ಳುವ ಕುಂಕುಮ ಅಥವಾ ಬಿಂದಿ. ಇದನ್ನ ಹಚ್ಚಿಕೊಳ್ಳೋದ್ರಿಂದ ತಲೆನೋವು ಕೂಡಲೇ ಮಾಯವಾಗುತ್ತೆ. ಬಿಂದಿ ಹಚ್ಚಿಕೊಳ್ಳುವ ಜಾಗದಲ್ಲಿರುವ ನರಗಳು ಶಮನಗೊಂಡು ತಲೆನೋವು ಮಟಮಾಯವಾಗುತ್ತದೆ. ಇನ್ನು ಮುಖ್ಯವಾಗಿ ಮಂಗಳಸೂತ್ರ. ಮದುವೆಯಾದ ಮಹಿಳೆಯರು ಮಂಗಳಸೂತ್ರವನ್ನು ಧರಿಸುತ್ತಾರೆ. ಇದು ದೇಹದ ರಕ್ತದ ಒತ್ತಡವನ್ನ ನಿಯಂತ್ರಣದಲ್ಲಿಡುತ್ತದೆ. ಹೃದಯ ಸಂಬಂಧಿ ಕಾಯಿಲೆಗಳು ಬರದಂತೆ ತಡೆಯುತ್ತದೆ. ಇನ್ನು ಉಂಗುರ. ಗಂಡಸರು ಹಾಗೂ ಹೆಂಗಸರು ತಮ್ಮ ಎಡಗೈಗೆ ಉಂಗುರ, ಬೆರಳಿಗೆ ಉಂಗುರವನ್ನು ಧರಿಸೋದ್ರಿಂದ ನರಗಳು ಉತ್ತೇಜಿತಗೊಂಡು ಹೃದಯ ಹಾಗೂ ಮೆದುಳು ಸುಗಮವಾಗಿ ಕೆಲಸ ಮಾಡುವಂತೆ ಇದು ಅಂದ್ರೆ ಉಂಗುರ ಕಾರ್ಯನಿರ್ವಹಿಸುತ್ತದೆ. ಇನ್ನು ಬಳೆಗಳು. ಮಣಿಕಟ್ಟಿಗೆ ಹಾಕಿಕೊಳ್ಳುವ ಬಳೆಗಳು ಹೃದಯದ ಬಡಿತವನ್ನು ನಿಯಂತ್ರಿಸುತ್ತವೆ ಮತ್ತು ದೇಹದ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಡುವುದಲ್ಲದೆ ಗಂಟಲಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರದಂತೆ ಮಾಡುತ್ತವೆ. ಹೀಗೆ ಮಹಿಳೆಯರು ಧರಿಸುವ ಇಂತಹ ವಸ್ತುಗಳಿಂದ ದೈಹಿಕವಾಗಿ ವೈಜ್ಞಾನಿಕವಾಗಿ ಸಾಕಷ್ಟು ಉಪಯೋಗಗಳಿವೆ. ಈ ವಿಷಯವನ್ನು ನೀವೊಬ್ಬರೇ ತಿಳಿದುಕೊಳ್ಳೋದಲ್ಲ, ನಿಮ್ಮ ಸ್ನೇಹಿತರಿಗೂ ಇದನ್ನ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.